ಎರ್ನಾಕುಲಂ ನ ಕನ್ವೆನ್ಷನ್ ಸೆಂಟರ್ ನಲ್ಲಿ ಭಾರಿ ಸ್ಫೋಟ ಒಂದು ಸಂಭವಿಸಿದೆ. ಈ ಸ್ಫೋಟದಲ್ಲಿ ಓರ್ವ ಸಾವನ್ನಪ್ಪಿದ್ದು 40 ಮಂದಿಗೆ ಗಂಭೀರ ಗಾಯವಾಗಿದೆ. ಟಿಫಿನ್ ಬಾಕ್ಸ್ ನಲ್ಲಿ ಐಇಡಿ ಇಟ್ಟು ಸ್ಫೋಟಿಸಿರೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಮಂಗಳೂರಿನಲ್ಲಿ ಯಾವ ರೀತಿ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತು ನೋಡಿ, ಅದೇ ರೀತಿ ಕೇರಳದ ಎರ್ನಾಕುಲಂ ನ ಕನ್ವೆನ್ಷನ್ ಸೆಂಟರ್ ನಲ್ಲಿ ಭಾರಿ ಸ್ಫೋಟ ಒಂದು ಸಂಭವಿಸಿದೆ. ಸ್ಫೋಟದಲ್ಲಿ ಓರ್ವ ಸಾವನ್ನಪ್ಪಿದ್ದು 40ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದೆ. ಇಲ್ಲಿ ಟಿಫಿನ್ ಬಾಕ್ಸ್ ನಲ್ಲಿ ಐಇಡಿ ಇಟ್ಟು ಸ್ಫೋಟಿಸಿರೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಕಲಮೆಸರಿಯ ಯಹೋವಾ ವಿಟ್ನೆಸ್ ಸಮಾವೇಶ ಒಂದು ನಡೆಯತಾ ಇತ್ತು, ಎಲ್ಲಿ ಕೇರಳದ ಎರ್ನಾಕುಲಂ ಕನ್ವೆನ್ಷನ್ ಸೆಂಟರ್ ನಲ್ಲಿ ಕಲಮೆಸರಿಯ ಯಹೋವಾ ವಿಟ್ನೆಸ್ ಸಮಾವೇಶ ನಡೆಯತಾ ಇತ್ತು. ಇದರಲ್ಲಿ 5 ರಿಂದ 10 ಸೆಕೆಂಡ್ ಗಳಲ್ಲಿ ಎರಡು ಸ್ಫೋಟಗಳು ಸಂಭವಿಸಿದೆ. ಇನ್ನು 2000 ಕ್ಕೂ ಹೆಚ್ಚು ಮಂದಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಟಿಫಿನ್ ಬಾಕ್ಸ್ ನಲ್ಲಿ ಐಇಡಿ ಇಟ್ಟು ಸ್ಫೋಟಿಸಿರುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಟಿಫಿನ್ ಬಾಕ್ಸ್ ಬಾಂಬ್ ಅನ್ನು ಭಯೋತ್ಪಾದಕರು ಸ್ಫೋಟ ಮಾಡಿರುವ ಶಂಕೆ ಇಲ್ಲಿ ವ್ಯಕ್ತವಾಗಿರುವಂತದ್ದು. ಎನ್ಐಎ ಅಧಿಕಾರಿಗಳು, ಬಾಂಬ್ ಸ್ಕ್ವಾಡ್ ಹಾಗೂ ವಿಧಿ ವಿಜ್ಞಾನ ತಂಡ ಸ್ಥಳಕ್ಕೆ ದೌಡಾಯಿಸಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 40 ಮಂದಿಯ ಪೈಕಿ ಹಲವರ ಸ್ಥಿತಿ ಗಂಭೀರವಾಗಿರುವಂತದ್ದು. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಹಾಗೆ ಪೊಲೀಸರು ಬಂದು ರಕ್ಷಣಾ ಕಾರ್ಯವನ್ನು ನಡೆಸಿದ್ರು. ಸ್ಥಳದಲ್ಲಿ ಹಲವು ಬಾರಿ ಸ್ಫೋಟ ಸಂಭವಿಸಿದ್ದು ಘಟನೆಗೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಸ್ಫೋಟಕದ ಕುರಿತು ನಿಖರ ಕಾರಣಗಳು ಇನ್ನೂ ಕೂಡ ತಿಳಿದು ಬಂದಿಲ್ಲ. ನೋಡಿ, ಮಂಗಳೂರಿನಲ್ಲಿ ಯಾವ ರೀತಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತು ನೋಡಿ, ಅದೇ ರೀತಿ ಕುಕ್ಕರ್ ನಲ್ಲಿ ಯಾವ ರೀತಿ ಐಇಡಿ ಬಾಂಬ್ ಅನ್ನ ಇಟ್ಟಿದ್ರು ನೋಡಿ, ಅದೇ ರೀತಿ ಇಲ್ಲೂ ಕೂಡ ಕೇರಳದ ಎರ್ನಾಕುಲಂನ ಕನ್ವೆನ್ಷನಲ್ ಸೆಂಟರ್ ನಲ್ಲಿ ಟಿಫಿನ್ ಬಾಕ್ಸ್ ನಲ್ಲಿ ಐಇಡಿ ಇಟ್ಟು ಸ್ಫೋಟಿಸಿರುವಂತಹ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಉಗ್ರರು, ಈಗ ಭಯೋತ್ಪಾದಕರು ಒಂದು ಸ್ಫೋಟ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಜನರು 2000 ಹೆಚ್ಚು ಜನರು ಭಾಗಿಯಾಗಿರುವಂತಹ ಒಂದು ಸಮಾವೇಶವಿದು. ಇದನ್ನೇ ಟಾರ್ಗೆಟ್ ಮಾಡಿ, ಪ್ರೀ ಪ್ಲಾನ್ ಮಾಡಿ ಟಿಫಿನ್ ಬಾಕ್ಸ್ ನಲ್ಲಿ ಐಇಡಿ ಬಾಂಬ್ ಅನ್ನ ಇಟ್ಟು ಸ್ಫೋಟಿಸಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸದ್ಯಕ್ಕೆ ಒಂದೇ ಒಂದು 10 ರಿಂದ 15 ಸೆಕೆಂಡ್ ಗಳಲ್ಲಿ 2-3 ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕೆ ಅಲ್ಲಿನ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಟುಡೇ ಮಾರ್ನಿಂಗ್ ಅಟ್ 9:30 AM ಅಪ್ರಾಕ್ಸಿಮೇಟ್ಲಿ ದರ್ ವಾಸ್ ಅನ್ ಎಕ್ಸ್ಪ್ಲೋಷನ್ ಇನ್ ಜಮ್ರಾ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಕಲಮಶೇರಿ, ಇನ್ ವಿಚ್ 1 ಪರ್ಸನ್ ಡೈಡ್ ಅಂಡ್ 36 ಪರ್ಸನ್ಸ್ ಆರ್ ಅಂಡರ್ಗೋಯಿಂಗ್ ಟ್ರೀಟ್ಮೆಂಟ್ ಆಸ್ ಪರ್ ಅವರ್ ಇನ್ಫಾರ್ಮೇಶನ್. ಇನ್ ದಟ್ ಕನ್ವೆನ್ಷನ್ ಸೆಂಟರ್ ಯಹೋವಾ ವಿಟ್ನೆಸ್ ರೀಜನಲ್ ಕನ್ವೆನ್ಷನ್ ವಾಸ್ ಹ್ಯಾಪನಿಂಗ್ ಅಂಡ್ ಆಲ್ ಅವರ್ ಸೀನಿಯರ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ದಿ ಕಮಿಷನರ್ ಆಫ್ ಪೊಲೀಸ್ ಅಂಡ್ ಅದರ್ಸ್ ಆರ್ ಅಟ್ ದಿ ಸ್ಪಾಟ್. ದೇ ಆರ್ ಇನ್ವೆಸ್ಟಿಗೇಟಿಂಗ್ ದಿ ಮ್ಯಾಟರ್, ಎಕ್ಸಾಮಿನಿಂಗ್ ದಿ ಆಲ್ ಆಂಗಲ್ಸ್ ಅಂಡ್ ವಿ ವಿಲ್ ಫೈಂಡ್ ಔಟ್ ಹೂ ಇಸ್ ಬಿಹೈಂಡ್ ದಿಸ್ ಅಂಡ್ ವಿಲ್ ಟೇಕ್ ವೆರಿ ಸ್ಟ್ರಿಂಜೆಂಟ್ ಆಕ್ಷನ್. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಶೋಸ್ ಇಟ್ ಈಸ್ ಎ ಐಇಡಿ ಡಿವೈಸ್ ಅಂಡ್ ವಿ ಆರ್ ಎಕ್ಸಾಮಿನಿಂಗ್ ಇಟ್ ಟುಡೇ ಮಾರ್ನಿಂಗ್. ಕೇರಳದ ಸಭಾಭವನದಲ್ಲಿ ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ 2 ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರನ್ನ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಕೇರಳದ ಪೊಲೀಸರು. ಕೇರಳದ ಎರ್ನಾಕುಲಂನ ಕನ್ವೆನ್ಷನ್ ಸೆಂಟರ್ ನಲ್ಲಿ ಒಂದು ಭಾರಿ ಸ್ಫೋಟ ಸಂಭವಿಸಿ ನೋಡಿ, ಅದರಲ್ಲಿ ಓರ್ವ ಸಾವನ್ನಪ್ಪಿದ್ದು 40 ಮಂದಿಗೂ ಹೆಚ್ಚು ಗಂಭೀರ ಗಾಯವಾಗಿದೆ. ಸದ್ಯಕ್ಕೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಅವರಿಬ್ಬರನ್ನ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಇಂದು ಬೆಳಗ್ಗೆ 9:40 ಸುಮಾರಿಗೆ ಈ ಒಂದು ಸ್ಫೋಟ ಸಂಭವಿಸಿತ್ತು. ಸುಮಾರು 10 ರಿಂದ 15 ಸೆಕೆಂಡ್ಗಳ ಡಿಫರೆನ್ಸ್ ಅಲ್ಲಿ 2 ಸ್ಫೋಟಗಳು ಸಂಭವಿಸಿತ್ತು. ಈ ಸಮಾವೇಶದಲ್ಲಿ 2000 ಹೆಚ್ಚು ಮಂದಿ ಭಾಗಿಯಾಗಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂಥರ ಪ್ರೀ ಪ್ಲಾನ್ಡ್ ಬಾಂಬ್ ಬ್ಲಾಸ್ಟ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ಒಂದು ಸಮಾವೇಶ ನಡೆಯುತ್ತೆ ಅಂತ ಮಾಹಿತಿ ಇರುತ್ತೆ, ಅದ್ರ ಮೇಲ್ಗಡೆ 2000 ಹೆಚ್ಚು ಜನರು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಮಾಹಿತಿ ಇತ್ತು. ಸದ್ಯಕ್ಕೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೇರಳ ಸ್ಫೋಟದ ಸಂಬಂಧದ ಬಗ್ಗೆ ಕೇಂದ್ರ ಸಚಿವರಿಂದ ಮಾಹಿತಿ ಕೇಳಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಅಮಿತ್ ಶಾ ಕರೆ ಮಾಡಿರುವಂತದ್ದು. ಸ್ಫೋಟದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ನೋಡಿ, ಈ ಒಂದು ಟಿಫಿನ್ ಬಾಕ್ಸ್ ಬಾಂಬ್ ವಿಚಾರ ಅಷ್ಟೊಂದು ಸಿಲ್ಲಿ ಮಾಡುವಂತಹ ವಿಚಾರ ಅಲ್ಲ. ಯಾಕಂದ್ರೆ ಮಂಗಳೂರಿನಲ್ಲಿ ನಡೆದಿದ್ದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇಡೀ ದೇಶವನ್ನೇ ತಲ್ಲಣಗೊಳಿಸಿರುವಂತಹ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಕೇರಳದ ಎರ್ನಾಕುಲಂನಲ್ಲೂ ಕೂಡ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಕನ್ವೆನ್ಷನ್ ಸೆಂಟರ್ ನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಫೋಟಕದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ.
इन मध्य केरल स्फोट संभव अली सीएम पिनरायी विजयन राष्ट्र राजधानी देहलियल ಇದು ಪೂರ್ವ ನಿರ್ಧಾರಿತ ಕಾರ್ಯಕ್ರಮವಾದರೂ ಪ್ಯಾಲೆಸ್ಟೈನ್ ಗೆ ಬೆಂಬಲ ಸೂಚಿಸಿ ದೆಹಲಿಯಲ್ಲಿ ನಡೆಸುತ್ತಿರೋ ಧರಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಪಿಎಂ ನ ಧರಣಿಯಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಭಾಗವಹಿಸಿದ್ದು ಸಿಪಿಎಂ ಪಾಲಿಟ್ ಬ್ಯೂರೋ ಮತ್ತು ಕೇಂದ್ರ ಸಮಿತಿ ಸದಸ್ಯರು ಕೂಡ ಪಾಲ್ಗೊಂಡಿದ್ದಾರೆ ದೆಹಲಿಯ ಎಕೆಜಿ ಭವನದ ಮುಂದೆ ಪ್ಯಾಲೆಸ್ಟೈನ್ ಬೆಂಬಲಿಸಿ ಈ ಒಂದು ಧರಣಿ ನಡೆಯತಾ ಇತ್ತು ಪ್ಯಾಲೆಸ್ಟೈನ್ ಮೇಲಿನ ಇಸ್ರೇಲ್ ದಾಳಿಯ ವಿರುದ್ಧ ರಾಷ್ಟ್ರೀಯ ಮಟ್ಟದ ಪ್ರತಿಭಟನೆಯನ್ನು ಆಯೋಜಿಸಲು ಸಿಪಿಎಂ ದೆಹಲಿಯಲ್ಲಿ ಧರಣಿಯನ್ನು ನಡೆಸುತ್ತಾ ಇದೆ ಎಸ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ರಾಘವೇಂದ್ರ ಗುಡಿ ನಿನ್ನೆಷ್ಟೇ ಪ್ಯಾಲೆಸ್ಟೈನ್ ಬೆಂಬಲಿಸಿ ಕೇರಳದಲ್ಲಿ ಒಂದು ಮೀಟಿಂಗ್ ಆಗುತ್ತೆ ತದನಂತರ ಇವತ್ತು ಪಿಣರಾಯಿ ವಿಜಯನ್ ಅವರು ಇದೀಗ ದೆಹಲಿಯಲ್ಲಿ ಒಂದು ಪ್ಯಾಲೆಸ್ಟೈನ್ ಅನ್ನು ಬೆಂಬಲಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನೋಡಿ ಅದರಲ್ಲೂ ಪಾಲ್ಗೊಂಡಿದ್ದಾರೆ ಸೋ ಪ್ಯಾಲೆಸ್ಟೈನ್ ಸಪೋರ್ಟ್ ಮಾಡೋದಕ್ಕೂ ಇವತ್ತು ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ ಗೆ ಏನಾದರೂ ಸಂಬಂಧ ಇದೆಯಾ ಅಂತ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುತ್ತಕ್ಕಂತ ಅಂಶ ಅಂದ್ರೆ ಧನುಶ್ರೀ ನಾವು ಈ ರೀತಿಯಾಗಿ ಸಂಬಂಧಗಳನ್ನು ಕಟ್ಟೋದಕ್ಕೆ ಸಾಧ್ಯ ಇದೆಯಾ ನೇರವಾಗಿ ಸಂಬಂಧ ಇದೆಯಾ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಆ ಸಂಬಂಧವನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಂಬಂಧಪಟ್ಟಂತ ಪೊಲೀಸರು ಆ ವಿಚಾರದಲ್ಲಿ ತನಿಖೆಯನ್ನ ನಡೆಸುತ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುತ್ತಕ್ಕಂತ ಅಂಶ ಮತ್ತು ಈ ಸ್ಫೋಟದ ಹಿನ್ನೆಲೆ ಮತ್ತು ಆ ಒಂದು ಸಂದರ್ಭವನ್ನ ನಾವು ಗಮನಿಸೋದಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇವತ್ತು ಗಾಜಾದ ಮೇಲೆ ಇಸ್ರೇಲ್ನ ದಾಳಿ ನಡೀತಾ ಇದೆ ಒಂದು ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿಯನ್ನ ನಡೆಸಿ ಸುಮಾರು 1400 ಜನರ ಸಾವಿಗೆ ಕಾರಣ ಆಗಿದ್ರೆ ಮರಳಿ ಒಂದು ಮರು ದಾಳಿಯಲ್ಲಿ ಇಸ್ರೇಲ್ ನಿರಂತರವಾಗಿ ಗಾಜಾ ಪಟ್ಟಿ ಮೇಲೆ ದಾಳಿ ನಡೆಸ್ತಾ ಇದೆ ಒಟ್ಟಾರೆ ಸಾವಿನ ಸಂಖ್ಯೆ 8000ವನ್ನ ದಾಟಿರೋದ್ರ ಬಗ್ಗೆ ಇವತ್ತು ಮಾಹಿತಿಗಳು ಬರ್ತಾ ಇದಾವೆ ಒಂದು ಕಡೆಯಿಂದ ಪ್ಯಾಲೆಸ್ತಾನಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಇಸ್ಲಾಮಿಕ್ ರಾಷ್ಟ್ರಗಳೇನಿದಾವೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸಿದಾವೆ ಅದರಲ್ಲೂ ಟರ್ಕಿ ಅಂತೂ ಟರ್ಕಿಯಲ್ಲೂ ಕೂಡ ನಿನ್ನೆ ಬೃಹತ್ ಆಗಿರತಕ್ಕಂತ ಒಂದು ಬಹಿರಂಗ ಸಭೆ ಆಗುತ್ತೆ ಅಲ್ಲಿ ಸ್ವತಃ ಅಲ್ಲಿ ಅಧ್ಯಕ್ಷ ಎರ್ಡೋಗಾನ್ ಈ ಬಗ್ಗೆ ಮಾತನಾಡುತ್ತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಒಂದು ಇಸ್ರೇಲ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಇಸ್ರೇಲ್ ತನ್ನ ಎಲ್ಲಾ ಡಿಪ್ಲೊಮ್ಯಾಟ್ಸ್ ಗಳನ್ನ ರಾಜತಾಂತ್ರಿಕರಿಂದ ಟರ್ಕಿಯಿಂದ ವಾಪಸ್ ಕರೆಸಿಕೊಂಡಿದೆ ಕೇವಲ ಟರ್ಕಿಗೆ ಮಾತ್ರ ಇದು ಸೀಮಿತವಾಗಿತ್ತ ಈ ರೀತಿಯಾಗಿರ್ತಕ್ಕಂತ ಒಂದು ಬಹಿರಂಗ ಸಭೆ ಅಂದ್ರೆ ಖಂಡಿತವಾಗಿಲ್ಲ ಭಾರತದಲ್ಲೂ ಇಂಥದ್ದು ಒಂದು ಬಹಿರಂಗ ಸಭೆ ನಡೆಯುತ್ತೆ ಅದರಲ್ಲೂ ಕೂಡ ಕೇರಳದಲ್ಲಿ ಏನು ಸ್ಫೋಟ ಆಗಿದೆಯಲ್ಲ ಇದೇ ಒಂದು ಪ್ರದೇಶದಲ್ಲಿ ಆ ರೀತಿಯಾಗಿರ್ತಕ್ಕಂತ ಒಂದು ದೊಡ್ಡದಾಗಿರ್ತಕ್ಕಂತ ಒಂದು ಬೃಹತ್ ಸಭೆ ಆಗುತ್ತೆ ಅದರಲ್ಲಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂತ ಮುಸ್ಲಿಂ ಸಂಘಟನೆಗಳು ಆ ಒಂದು ಸಭೆಯನ್ನು ಆಯೋಜಿಸಿರ್ತವೆ ಅದರಲ್ಲೂ ಯೂತ್ ವಿಂಗ್ ಏನಿದೆ ಹಮಾಸ್ನ ಮಾಜಿ ಅಧ್ಯಕ್ಷನನ್ನ ಲೈವ್ ನಲ್ಲಿ ಕರೆದುಕೊಂಡು ಬರ್ತಾರೆ ಒಬ್ಬ ಒಂದು ದೊಡ್ಡ ಉಗ್ರ ಸಂಘಟನೆಯ ಮಾಜಿ ಅಧ್ಯಕ್ಷನನ್ನ ಕರೆದುಕೊಂಡು ಬರ್ತಾರೆ ಉಗ್ರ ಸಂಘಟನೆಯ ಅಧ್ಯಕ್ಷ ಬಂದಾಗ ಅವನು ಶಾಂತಿ ಮಂತ್ರದ ಬಗ್ಗೆ ಆಗಲಿ ಅಥವಾ ಮಹಾತ್ಮ ಗಾಂಧಿಯವರ ಶಾಂತಿ ಒಂದು ಸಂದೇಶದ ಬಗ್ಗೆ ಆಗಲಿ ಅಥವಾ ಏನಾದರೂ ಒಂದು ನಾನ್ ವೈಲೆನ್ಸ್ ಮೂಮೆಂಟ್ ಬಗ್ಗೆ ಆಗಲಿ ಅಥವಾ ಭಾರತ ಸ್ವತಂತ್ರವನ್ನು ಹೇಗೆ ನಾನ್ ವೈಲೆಂಟ್ ಆಗಿ ಪಡೆದುಕೊಂಡ ಬಗ್ಗೆ ಕೊಳ್ತು ನಾವು ಅದನ್ನೇ ಫಾಲೋ ಮಾಡ್ತೀವಿ ಅಂತ ಆತ ಹೇಳಲಿಲ್ಲ ಆತ ಹೇಳಿದ್ದೇನೆಂದ್ರೆ ಜನರನ್ನ ಮತ್ತಷ್ಟು ಪ್ರೇರೇಪಣೆ ಮಾಡುವಂಥದ್ದು ಜನರನ್ನ ಮತ್ತಷ್ಟು ಉದ್ವಿಗ್ನಗೊಳಿಸುವಂಥದ್ದು ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ ತಾವು ಒಂದು ಇದೇ ಹಮಾಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಿ ಪುಟ್ಟ ಪುಟ್ಟ ಮಕ್ಕಳ ರುಂಡವನ್ನು ಚೆಂಡಾಡಿದೆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದು ಅವು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ ಬದಲಾಗಿ ನಮ್ಮ ಮೇಲೆ ದಾಳಿ ನಡೀತಾ ಇದೆ ನಮಗೆ ನಿಮ್ಮ ಸಪೋರ್ಟ್ ಬೇಕು ಫೈನಾನ್ಷಿಯಲಿ ನಿಮ್ಮ ಸಪೋರ್ಟ್ ಬೇಕು ಮೋರಲಿ ನಿಮ್ಮ ಸಪೋರ್ಟ್ ಬೇಕು ಅಂತ ಆ ವ್ಯಕ್ತಿ ನಿನ್ನೆ ಭಾಷಣವನ್ನು ಮಾಡ್ತಾನೆ ಹಾಗೆ ಭಾಷಣವನ್ನು ಆಲಿಸಿದಂಥ ಯುವಕರ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ ಅದು ಅದರ ಪ್ರಭಾವ ಏನಾಗಿರುತ್ತೆ ಅಂತಕ್ಕಂಥದ್ದು ಒಂದು ಅಂಶ ಇನ್ನೊಂದು ಅಂಶವನ್ನು ಗಮನಿಸೋದಾದರೆ ಸ್ವತಃ ಕೇರಳದ ಮುಖ್ಯಮಂತ್ರಿಗಳೇ ಇವತ್ತು ಪ್ಯಾಲೆಸ್ತೇನ ಪರವಾಗಿ ಮತ್ತು ಈ ಒಂದು ಎಸ್ ಕೇರಳದ ಎರ್ನಾಕುಲಂನಲ್ಲಿ ನೋಡಬಹುದು ನೀವು ಕನ್ವೆನ್ಷನ್ ಸೆಂಟರ್ನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು 5-10 ಸೆಕೆಂಡ್ಗಳ ಗ್ಯಾಪ್ನಲ್ಲಿ ನೋಡಿ ಬರೋಬ್ಬರಿ 2 ಸ್ಫೋಟಗಳು ಸಂಭವಿಸಿದೆ ಅದು ಕೂಡ ಟಿಫಿನ್ ಬಾಕ್ಸ್ನಲ್ಲಿ ಐಇಡಿ ಇಟ್ಟು ಸ್ಫೋಟಿಸಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಬ್ಬರು ಶಂಕಿತರನ್ನು ಅಲ್ಲಿನ ಪೊಲೀಸರು ಬಂಧಿಸಿ ಸದ್ಯಕ್ಕೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ಪೊಲೀಸರು ಸಿಬ್ಬಂದಿಗಳು ಎಲ್ಲರೂ ಬಂದು ತತ್ಕ್ಷಣ ರಕ್ಷಣಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಸುಮಾರು 36-40ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಅದರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಯಾಕಂದರೆ ಇಲ್ಲಿ ನಡೆದಿರುವಂಥದ್ದು ಬಾಂಬ್ ಬ್ಲಾಸ್ಟ್ 2000ಕ್ಕೂ ಹೆಚ್ಚು ಜನ ಅಲ್ಲಿ ಪಾಲ್ಗೊಂಡಿದ್ರು ಅದರಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಿಜವಾಗ್ಲೂ ದುರ್ಘಟನೆ ಅಂತಲೇ ಹೇಳಬಹುದು ಕಲಮೇಸರಿಯ ಯಮೋಹೌ ವಿಟ್ನೆಸ್ ಸಮಾವೇಶ ನಡೀತಾ ಇತ್ತು 2000ಕ್ಕೂ ಹೆಚ್ಚು ಮಂದಿ ಇದರಲ್ಲಿ ಪಾಲ್ಗೊಂಡಿದ್ರು ಸದ್ಯಕ್ಕೆ ಈ ಸ್ಫೋಟದಲ್ಲಿ ಓರ್ವ ಸಾವನ್ನಪ್ಪಿದ್ದು 40ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ
ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಜನರಲ್ಲಿ ಯಾವ ರೀತಿ ಆತಂಕ ಮನೆ ಮಾಡಿದೆ ಅಂತ ಎಲ್ಲ ಜನರು ನೋಡಿ ಅಲ್ಲಿ ಜಮಾಯಿಸಿದ್ದಾರೆ ಒಂದ್ ಕಡೆ. ಇಲ್ಲಿ ನೋಡಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ರೆ ಇದೇ ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ಜಾಗ, ಇದೇ ಒಂದು ಕನ್ವೆನ್ಷನ್ ಹಾಲ್ ಇದು. ಇಲ್ಲಿ ಒಂದು ಟಿಫಿನ್ ಬಾಕ್ಸ್ ನಲ್ಲಿ ಬಾಂಬ್ ಸ್ಫೋಟ ಆಗಿರುವಂತಹದ್ದು.